ರಾಜಕಾರಣದ ಸುದ್ದಿ ಮಹಾರಾಷ್ಟ್ರದಲ್ಲಿ ದಿಢೀರ್ ಏನು ರಾಜಕೀಯ ಬದಲಾವಣೆ ಇದೆ ಬಿ ಜೆ ಪಿ ತನ್ನೆಲ್ಲ ಶಕ್ತಿಯನ್ನು ವಾಮ ಮಾರ್ಗವನ್ನು ಬಳಸಿ ಬೇರೆ ಬೇರೆ ಪಕ್ಷಗಳ ಇಬ್ಬಾಗವನ್ನು ಮಾಡ್ತಾ ಇದೆ ಇದನ್ನು ನೋಡಿ ತುಂಬ ಶಾಕ್ ಆಗ್ತಾಯಿದೆ ಅಂತ ಮಾಜಿ ಸಿ ಎಮ್ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಯಾವ ಅಜಿತ್ ಕುಮಾರ್ ಹುಟ್ಕೊಳ್ತಾರೋ ಅಜಿತ್ ಪವಾರ್ ಹುಟ್ಕೊಳ್ತಾರೋ ಗೊತ್ತಿಲ್ಲ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಬಾಂಬನ್ನು ಸಿಡಿಸಿದ್ದಾರೆ ಅವರು ವಿಧಾನಸಭೆ ಮಾತಾಡಬೇಕಾದ್ರೆ ಈ ಮಾತನ್ನ ಹೇಳಿದರು ಸಮ್ಮಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾರೆ ಆದರೆ ಮಹಾರಾಷ್ಟ್ರದಲ್ಲಿ ದಿಢೀರ ರಾಜಕೀಯ ಬದಲಾವಣೆ ಆಗಿದೆ ನಿನ್ನೆ ಅಜಿತ್ ಪವಾರ್ ಮಹಾರಾಷ್ಟ್ರದ ಸರ್ಕಾರನ ಬೆಂಬಲಿಸಿ ಡಿ ಸಿ ಎಮ್ ಆಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಯಾವ ಅಜಿತ್ ಕು ಅಜಿತ್ ಪವಾರ್ ಬರ್ತಾರೋ ಗೊತ್ತಿಲ್ಲ ಕರ್ನಾಟಕದ ಬಗ್ಗೆ ಕೂಡ ನನಗೆ ಆತಂಕ ಶುರುವಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವ್ರ ಮಾತಿನ ಅರ್ಥ ಕರ್ನಾಟಕದಲ್ಲಿ ಏನಾದರೂ ಆಪರೇಷನ್ ಕಮಲ ಆಗುತ್ತಾ ಅಜಿತ್ ಪವರ್ ರೀತಿ ಎನ್ ಸಿ ಪಿಯಲ್ಲಿ ಇದ್ಕೋ ಎನ್ ಸಿ ಪಿಯನ್ನು ಡಿವೈಡ್ ಮಾಡಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರಾ ಅಂದರೆ ಕರ್ನಾಟಕದಲ್ಲೂ ಕೂಡ ಅಜಿತ್ ಪವರ್ ಉಟ್ಕೊಳ್ಬಹುದು ಅದು ಕಾಂಗ್ರೆಸಲ್ಲಿ ಉಟ್ಕೊಳ್ತಾರೋ ಅಥವಾ ಜೆ ಡಿ ಎಸ್ ಉಟ್ಕೊಳ್ತಾರೋ ಅಂತ ಹೇಳಿಲ್ಲ ಬಟ್ ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿಯವರು ಸಾಮಾನ್ಯವಾಗಿ ಬಿ ಜೆ ಪಿ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡಿದಾಗ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳನ್ನೇ ಅವ್ರು ಡಿವೈಡ್ ಮಾಡಿರೋಂಥದ್ದು ಅದು ಶಿವಸೇನೆ ಆಗಿರ್ಬೋದು ಇವತ್ತಿನ ಎನ್ ಸಿ ಪಿ ಆಗಿರ್ಬೋದು ಜೆ ಡಿ ಎಸ್ಗೂ ಆ ಭಯ ಕಾಡ್ತಿದೆಯಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಅಲ್ಲಿ ನೂರು ಮೂವತ್ತು ಜನ ಇದ್ದಾರೆ ಹಾಗಾಗಿ ಡಿವೈಡ್ ಮಾಡೋದು ತುಂಬ ಕಷ್ಟ ಬಟ್ ಜೆ ಡಿ ಎಸ್ ಈಸಿ ಅನ್ನೋ ಲೆಕ್ಕಾಚಾರ ನೋಡಬೇಕು ಅವರ ಒಂದು ಮಾತಿನ ಅರ್ಥ ಏನು ಅಂತ ಈ ನಡುವೆ ಇದ್ರ ಬಗ್ಗೆ ಮಾತನಾಡಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಹಾರಾಷ್ಟ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ಇದ್ರ ಬಗ್ಗೆ ಅಂದರೆ ಶಾಸಕರನ್ನು ಖರೀದಿ ಮಾಡೋದಕ್ಕೆ ಪಕ್ಷಗಳನ್ನು ಒಡೆಯೋದಕ್ಕೆ ಮೋದಿ ಬಳಿ ಮೋದಿ ಸರ್ಕಾರಕ್ಕೆ ಟೈಮ್ ಇದೆ ಆದರೆ ಸೇನೆಯಲ್ಲಿ ಪ್ರಮುಖ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಮೇಜರ್ ಮತ್ತು ಕ್ಯಾಪ್ಟನ್ ಮಟ್ಟದ ಅಧಿಕಾರಿಗಳನ್ನು ಭರ್ತಿ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ ಮಾಧ್ಯಮದಲ್ಲಿ ಕ್ಯಾಪ್ಟನ್ ಮತ್ತು ಮೇಜರ್ ಅಧಿಕಾರಿಗಳ ಕೊರತೆ ಸುದ್ದಿಯನ್ನು ನೋಡಿದೆ ಬಟ್ ಎಲ್ಲಿ ಟೈಮ್ ಇದೆ ಮೋದಿ ಸರ್ಕಾರಕ್ಕೆ ಅಂತ ಕಿಡಿಕಾರಿದ್ದಾರೆ ಈ ಮತ್ತೊಂದು ಕಡೆ ಅಜಿತ್ ಪವಾರ್ ಪ್ರಮಾಣ ವಚನದಲ್ಲಿ ಕೆಲವೊಂದಿಷ್ಟು ಎನ್ ಸಿ ಪಿ ನಾಯಕರು ಭಾಗಿಯಾಗಿದ್ದರು ಮೂವರನ್ನು ಈಗ ವಜಾ ಮಾಡಲಾಗಿದೆ ಪಕ್ಷದಿಂದ ಮುಖ್ಯಸ್ಥರನ್ನು ಉಚ್ಚಾಟನೆ ಮಾಡಲಾಗಿದೆ ಮತ್ತೊಂದು ಕಡೆ ಏನು ರಹಸ್ಯವಾಗಿ ಕೆಲಸ ಮಾಡೋದರಲ್ಲಿ ಸಂಸದ ಪ್ರಫುಲ್ ಪಟೇಲ್ ಕೂಡ ಭಾಗಿಯಾಗಿದ್ದರು ಜೊತೆಗೆ ಸುನೀಲ್ ತಟ್ಕರೆ ಕೂಡ ಇದ್ದರು ಅವರ ಸಂಸದ ಸ್ಥಾನವನ್ನು ಅನರ್ಹ ಮಾಡಬೇಕು ಅಂತ ಈಗ ಸುಪ್ರಿಯಾ ಸುಳೆ ಸಂಸದರು ಜೊತೆಗೆ ಶರದ್ ಪವಾರ್ ಅವರ ಮಗಳು ಆಗ್ರಹವನ್ನು ಮಾಡಿದರೆ ಒಟ್ಟಿನಲ್ಲಿ ಇಡೀ ದೇಶಾದ್ಯಂತ ಈಗ ಮಹಾರಾಷ್ಟ್ರ ಸರ್ಕಾರದ ಒಂದು ರಾಜಕಾರಣ ಚರ್ಚೆ ಆಗ್ತಾ ಇದೆ ನೋಡೋಣ ಯಾವ ಹಂತಕ್ಕೆ ಬಂದು ನಿಂತಿರುತ್ತೆ ಕರ್ನಾಟಕದಲ್ಲೂ ಕೂಡ ಇದರ ಎಫೆಕ್ಟ್ ಆಗುತ್ತಾ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ